ಕೋಟಿ ಕೋಟಿ ಕಂಠಗಳಲ್ಲಿ ಶರಣು ಘೋಷದ ನಾದ ಜೀವ ಕೋಟಿಗೆಲ್ಲ ಕಂಪನಿ ಅಯ್ಯೋ ಸಿಕ್ಕಾಪಟ್ಟಿ ನೆನಪಕ್ಕಿ ಮಾರಾಯ ಪಟ್ನ ವಿಡಿಯೋ ಕಾಲ್ ಮಾಡಿ ನಿನ್ ನೋಡಂಗಾಗೈತಿ ಮಾಡಿ ಜಲ್ದಿ ಮಾಡ ಯಾಕ ನಾ ಬಂದಿಲ್ಲ ನನ್ನ ಮೇಲೆ ನೀ ಬೇಜಾರು ಮಾಡ್ಕೊಂಡೇನು ಚಿನ್ನ ನಿನ್ನನ್ನು ನೋಡಲು ನನ್ನ ಒಂದು ಕಣ್ಣು ಸಾಲದು ಅದು ಆಪರೇಷನ್ಗೆ ಬಂದೈತಿ ಕರೆ ಕರೆ ನಲ್ಲಿ ಯಾಕ ಹೋಗ್ಲಿ ಒಂದು ಕೊಡ್ಲ ನಾಚಿಕೊಂಡಾಗ ಮಜೆ ಆಗೋದು ಅದು ಒಂದು ಕೊಡ್ಲ ಒಂದು ಕೊಡ್ಲ ಒಂದು ಕೊಡ್ಲ ಒಂದು ಕೊಡ್ಲ ನಾ ಕೊಡ್ತೀನಿ ಬರ್ಲಿ ಒಂದಾಕ ಎರಡು ಕೊಡ್ತೀನಿ ಏ ಇಲ್ಲ ಇಲ್ಲ ಅದೇನೈತ್ಲ ಡೈಲಾಗ ಅದೇನು ಹೀರೋ ನಿನಗೊಂದು ಪಟ್ನ ಕೊಡತಾನಲ್ಲ ನೀ ಚೀ ಹೋಗ್ರಿ ನನ್ನ ಆಚಿಕೆ ಬರ್ತಾ ತಿನ್ನುವಂಗಿಲ್ಲ ಏನು ಪಟ್ನ ಕೊಡತಾನ ನೋಡಿ ಸರದ ನಿತ್ತು ಒಂದು ಗ್ಯಾಬ್ಬಿ ಕೊಟ್ಟ ಬಿಡುದ ಅಲ್ಲಿಗೆ ಸೀನ್ ಎಂಡ್ ಮುಂದಿನ ದಿನ ಐತ್ಲ ನಾಳೆ ಕಳಿ ಕೊಡ್ತಾ ಅಂತ ಕಟ್ ಮಾಡ ಯಾರಕ್ಕೆ ಯಾರಕ್ಕೆ ಯಾವಕ್ಕೆ ಯಾವಕ್ಕೆ ಆಕಿ ನಾಟಕದಕ್ಕೆ ನಾಳೆ ಒಕ್ಕಳಿಗೆ ನಾಟಕ ಗೊತ್ತಿಲ್ಲ ನಾಟಕದ ಡೈಲಾಗ್ ಹೇಳಿ ಕೊಡ್ಲಾತಿದ್ನಿ ಗೊತ್ತಾತಳಿ ನಾಟಕ ಡೈಲಾಗ್ ನನ್ನ ಮುಂದೆ ನಾಟಕ ಮಾಡಬೇಡಿ ನೀ ನಡಿ ಮನೆಗೆ ಏ ಬಿಡ ಹಂಗೆ ಹೊಸದೈತಿ ಹರಿದ್ ಗಿರ್ದಿತ್ತ ಯಾರ ಮಂದಿದ್ದು ನೋಡಿದ್ರೆ ನನ್ನ ಮರ್ಯಾದೆ ಮರ್ಯಾದೆನ ಗೋದತಲ್ಲಿ ಮರ್ಯಾದಿ ಮರ್ಯಾದಿದ್ದವ್ರು ಇಂಥದ್ ಮಾಡ್ತಾರೆ ನಡಿ ಮನೆಗೆ ಏ ಜಗ್ ಬೇಡ ಗುಲ ಮಂದಿ ನೋಡ್ತಾರೆ ಕುಂಡ್ರಿ ನಿನಗೇನಾರ ನಾಚಿಕೆ ಮಾನ ಮರ್ಯಾದೆ ಐತೇನ ಅಂದಿಟ್ಟ ಯಾಕ ನಾ ಏನ್ ಮಾಡಿನಿ ಎಲ್ಲ ಮುಗುದ ಮುದಿ ವಯಸ್ಸಿಗೆ ಬಂದಿ ಇನ್ನ ನೀನ್ ತಿಮ್ರ ಮುರ್ದಿಲ್ಲ ನೆನೆ ಏನ್ ಮಾಡ್ಬೇಕಂತಿ ತಿಂಡಿ ತಿಮ್ರ ಅಲ್ಲಕ್ ಹೋಗ್ಬೇಡ ಒಂದ ಗುದ್ದು ಬರದ ಗುದ್ದಿನ ಅಂದ್ರೆ ನೀರ ಬೇಡ್ತಿ ಮಗಳ ಗುದ್ಲಕ ಮುಂದದಿ ಬಿಡ್ನಿ ನಿಂದ ಏನಾರ ಹುಳುಕಿತ್ತನ ಎದ್ ಗುದ್ದಕ ಬರ್ತಿ ಯಾಕಂದ್ರ ನಾ ಅಂಜಿ ಕುಂಡ್ರಬೇಕಲ್ಲ ನಿನ್ ನಾಟಕೆಲ್ಲ ಗೊತ್ತಿದ್ದಾಳ ನನಗ ಗೊತ್ತಾಲಕ್ ಅಂತದ ಏನ್ ಮಾಡಿನ ಹೇಳ ಇನ್ನ ಏನ್ ಮಾಡ್ಬೇಕಂತಿ ವಿಡಿಯೋ ಕಾಲ ಮಾಡ್ತಿಲ್ಲ ಎಲ್ಲ ಹಳಿದಾಗೈತಿ ನಿಂತ ನನಗ್ ಹಳಿದಾಗೈತಿ ಅಂತ ಹೇಳಕ್ ಹೋಗ್ಬೇಡ್ನಿ ಹಿರಿಯರ ಒಂದ್ ಮಾತು ಹೇಳ ಗೊತ್ತಿಲ್ಲ ಏನತ್ತ ಹಳಿ ಅತ್ತ ಹಳದಾಗ ಹೂಡತ್ತ ನನ್ ದಿನ ಫುಲ್ ಪವರ್ ಐತಿ ನೀ ಹಳಿದಾಗೈತಿ ಅಂತ ಹಂಗಿಸ್ಲಾಕ್ ಹೋಗ್ಬೇಡ ಉಸುಕು ಜಗ್ಗು ಎತ್ತಿದ್ದಂಗ ತಿಂಡಿ ಇತ್ತಂದ್ರೆ ನಿಮ್ಮ ಅಪ್ಪ ಬರ್ತಾನೋ ನಿಮ್ಮ ಅಣತಾಮರು ಬರ್ತಾರೋ ಏನ ಕುಸ್ತಿಗೆ ಬರ್ತಾರೋ ಏನ ಕಬಡ್ಡಿಗೆ ಬರ್ತಾರೋ ಮತ್ತೆ ಎದಕ್ಕೆ ಬೇಕಾದಕ್ಕೆ ಬಾ ಅಂತ ಹೇಳ ಅವ್ರಿಗೆ ತಿಂಡಿ ಇತ್ತಂದ್ರ ನಿನ್ನಡೆ ತಿಂಡೆ ಅವ್ರಿಗಿಲ್ಲ ನಿಮ್ ತಿಂಡಿ ಐತತ್ತ ನಾನು ಮೂರನೇ ಮದಿ ಮಾಡ್ಕೊಂಡ್ ಬಂದೀನಿ ಹಿಂಗ್ ಮೆರೆದ್ ಮೆರೆದನ ಮನಿ ಎಲ್ಲ ತೊಳೆದ ಗಿಂಡಿ ಮಾಡಿಟ್ಟಿ ತೊಳೆದ ಗಿಂಡಿ ಮಾಡ್ಲಾಕ ನಾ ನಿಂದ ಏನ್ ಅಳಗಾಲ್ ಮಾಡಿನಿಪ್ಪ ಇನ್ನೇನ್ ಅಳಗಾಲ್ ಮಾಡ್ಬೇಕತ್ ಮಾಡಿ ಪರ್ಚಾಳಗಿ ಬಿದ್ದ ನಮ್ಮನಿ ಸಂಸಾರ ಎಲ್ಲ ಹರಿಜಾಳಗಿ ಮಾಡಿ ಇನ್ನ ಏನ್ ಮಾಡ್ಬೇಕತ್ ಮಾಡಿ ಏ ನೀ ತಪ್ಪು ತಿಳ್ಕೊಂಡಿ ನಾ ಹೊರಚಾಳಿಗೆ ಬಿದ್ದ 10 ಪೈಸೆ ಖರ್ಚು ಮಾಡಿಲ್ಲ ಅಕಸ್ಮಾತ್ ನಾ ಖರ್ಚು ಮಾಡಿನಿ ಅಂದ್ರೆ ಆ ದೇವ್ರು ನೋಡ್ಕೊಳ್ಳಿ ನೀ ಅಳಗಾಲ್ ಮಾಡಿಲ್ಲ ಅಂದ್ರೆ ಬರು ಉತ್ಪನ್ನ ಎಲ್ಲ ಏನ್ ಮಾಡಿದೆ ನಾ ನಿಂದ 1 ರೂಪಾಯಿ ನೋಡಿಲ್ಲ ಏ ಊರಾಗ ಮನಿ ಕಳ್ಸಿದ 10 ಲಕ್ಷ ಸಾಲಿತ್ತ ಅದನ್ನೇನ್ ನಿಮ್ಮ ಅಪ್ಪ ಕೊಟ್ಟನ ನಮ್ಮ ಅಪ್ಪ ಯಾಕೆ ಕೊಡ್ತಾನ ನಾನು ಕೊಟ್ಟಿದ್ದೆ ಹೆಚ್ಚು ನಿನಗ ಏ ನಿನ್ನ ಕೊಟ್ಟಿದ್ದ ಹೆಚ್ಚಿಂದಲ್ಲ ನಿನಗೆ ಏನು ಕಮ್ಮಿ ಆಗೈತಿ ಮನ್ಯಾಗ ಏನೂ ಕಡಿಮೆ ಆಗಿಲ್ಲ ನನಗ ಆದ್ರೆ ಹಗಲ ರಾತ್ರಿ ದುಡಿದೊಂದು ಬಿಟ್ರೆ ದುಡಿದಂದ್ರೆ ಕೀಳ ತಿಳ್ಕೊಳಕ್ ಹೋಗ್ಬೇಡಿ ಆಳಾಗಿ ದುಡಿ ಅರಸಾಗಿ ಉಣ್ಣು ದುಡಿತವೇ ದುಡ್ಡಿನ ತಾಯಿ ದುಡ್ಡು ದೊಡ್ಡಸ್ತನದ ತಾಯಿ ಅಂತ ಹೇಳಿ ಯಾರು ಬಲ್ಲವ್ರು ಗೊತ್ತಿಲ್ಲ ದುಡಿಲಾರ್ದ ಹೆಣಗಳು ತಿಂದು ಋಣದಾಗ ಬಿದ್ದು ಸಾಯಬಾರ್ದ ಮನುಷ್ಯ ಇಂತ ದೊಡ್ಡ ದೊಡ್ಡ ಗುಡ್ಡಿನಂತ ಮಾತ್ರ ಬಾಳ ಶಾನೆ ಇದೀನಿ ಮದುವೆಗೆ 8 ವರ್ಷ ಆತು ಒಂದ್ ಕಮ್ಮನ್ ಸೀರಿ ಕಂಡಿಲ್ಲ ಒಂದ್ ಗುಂಜ್ ಬಂಗಾರ ಕಂಡಿಲ್ಲ ಎಟ್ ಕಿಸಮತಿ ಕಿಸಿತಿಲ್ಲ ಏ ನಾ ಏನ್ ಕಿಸಮತಿ ಕಿಸಿದನು ಮತ್ ಹೇಳ್ತಿಲ್ಲ ಮುತ್ತಿನ ನತ್ ಮಾಡಿಸ್ತನು ಪುತ್ಳಿ ಸರ ಮಾಡಿಸ್ತನು ಕೈಗೆ ಬಂಗಾರ ಬಳಿ ಬಡಿಸ್ನು ಇದನ್ನೆಲ್ಲ ಎಲ್ಲಿ ಬಡ್ಸಾತಿ ಗೊತ್ತಿತ್ತೇಳ ನನಗೆ ನನ್ನ ಬೆಳ್ಳಿ ಬಂಗಾರದ ಮುಸ್ತಂ ಎಲ್ಲಕ್ ನೀನ್ ಬೆಳ್ಳಿ ಬಂಗಾರ ಏ ಹುಚ್ಚಿ ಪ್ರೀತಿ ಮುಂದ ಬೆಳ್ಳಿ ಬಂಗಾರ ಹೆಚ್ಚಿಂದಲ್ಲ ಅದಕ್ಕ ನಮ್ಮ ಎಚ್ ಬಿ ಪರೀಟ್ ಅವರು ಜಾನಪದ ಹಾಡಿನೊಳಗೆ ಒಂದು ಮುತ್ತಿನಂತ ಮಾತು ಯಾರು ಗೊತ್ತಿನ ಏನ್ ಹೇಳ್ಯಾರು ಆ ಬೆಳ್ಳಿ ಬಂಗಾರ ಯಾರ್ಯಾರು ತಿಂದಿಲ್ಲ ಪ್ರೀತಿಯ ಮುಂದ ಅದಕ್ಕ ಬೆಲೆ ಇಲ್ಲ
ಬಿರಿತಾನ ಬಡತಾನ ಕಡೆತನಕ ಇರುದಿಲ್ಲ ಬಡಿವಾರ ಮಾಡುವುದು ಸರಿಯಲ್ಲ ನಾವು ಒಂದಾಗಿ ಕೂಡಿ ಚಂದಾಗಿ ನಕ್ಕು ನಲಿದಾಡಿ ಬಾಳಿದಾಗ ಬಂಗಾರಕ್ಕಿಂತ ಸಿಂಗಾರ ಬಂಗಾರಕ್ಕಿಂತ ಸಿಂಗಾರ ಇನ್ನು ಪ್ರೀತಿ ಪಂಪ ಸಾಕಿನೆ ಇಲ್ಲಿ ತಕ ನೋಡ್ ನೋಡಿ ಸಾಕಾಗಿತ್ತು ನನಗ ಕರೆ ಕರೆ ನನ್ನ ಮೇಲೆ ಪ್ರೀತಿ ಇದ್ದೆ ಅಂದ್ರ ಮುತ್ತಿನತ್ತ ಪುತುಳಿ ಸರ ಕೈಗೆ ಬಂಗಾರ ಬಳಿ ಇದನ್ನೆಲ್ಲ ತಂದು ಮಾಡಿ ಸಾಕಿದ ಮೇಲೆ ನಾನು ಊಟ ಮಾಡಕ್ಕೆ ನನ್ನ ಪ್ರೀತಿ ಮೇಲೆ ನಿನಗೆ ಅನುಮಾನ ಐತಿಲ್ಲ ನೀ ಏನು ಹೇಳಿದೆ ಈಗ ಇಷ್ಟೆಲ್ಲ ಸ್ವಾಮಾನ್ ತಂದು ನಿನ್ನ ಮೈ ಮೇಲೆ ಹಾಕೆ ನಾನು ಊಟ ಮಾಡೋ ನೋಡಿ ಈಗ ವಿಚಾರ ಮಾಡ್ರಿ ಇಲ್ಲಂದ್ರೆ ಇಬ್ಬರು ಕೂಡ ಉಪವಾಸ ಸತ್ತು ಹೋಗೋದಾಗಿತ್ರಿ ಮಾತ್ ಅಂದ್ರೆ ಮಾತ್ ನಂದ ಸುಳ್ಳು ಮಾತಾಡಂಗಿಲ್ಲ ಮಾತಾಡ್ನಂದ್ರೆ ಬಿಡಂಗಿಲ್ಲ ಮತ್ತೆ ರೊಕ್ಕ ಬರಗಚ್ಚ ಬ್ಯಾಂಕ್ನಾಗ ಸಾಲ ಹಾಕಿಸ್ತೀನಿ ಸಾಲ ತಗಸ್ತೀರಾ ನಾನು ಸಾಲ ಅಲ್ಲಿ ತಗಸಲಿ ಸೂಲುಕರೆ ಇರಲಿ ತಗಸಾವ ಅಂದ್ರೆ ತಗಸಾವ ಮಾತ್ ಅಂದ್ರೆ ಮಾತ್ ಮಾಡಸರಿ ಮಾಡಸರಿ ನಿಮ್ಮದರ ತಿಳಿದು ಹೋಗ್ಲಿ ಪ್ರೀತಿ ತಿಳಿತೈತೆ ತಿಳಿತೈತೆ ಹೋಗ್ನಿ ಹಲೋ ಬರಗಚ್ಚ ಬ್ಯಾಂಕ್ ಅಂದ್ರೆ ಹಾಂ ಹೌದ್ರಿ ಹಾಂ ನಮಗೊಂದು 5 ಲಕ್ಷ ಲೋನ್ ಬೇಕಾಗಿತ್ರಿ ಹಾಂ ಒಳ್ಳೆ ಹಾಕೊಂಡ್ರಲ್ಲ ಹೆಂಗ್ ಹಾಕ್ತಿರಿ ನಿಮಗೆ ಹೆಂಗ್ ಬೇಕು ಹಂಗ ಹಾಕ್ತೀವ್ರಿ ಹಂಗಾದ್ರೆ ನಮಗೆ ಹಂಗ ಹಾಕ್ತಿರನು ಹಂಗ ಹೆಂಗ್ ಹಾಕ್ತಾರ್ರಿ ಏನೋ ಆಧಾರ ಇಲ್ಲದ ಮತ್ತೆ ನೀವೇ ಹೇಳಿದ್ರಲ್ಲ ಹೆಂಗ್ ಬೇಕು ಹಂಗ ಹಾಕ್ತೀವಿ ಅಂತ ಹೇಳಿ ಹೋಲ್ ಬಿಡ್ರಿ ಆಧಾರ ಏನೇನು ಬೇಕ್ರಿ ಹೊಲ ಮನಿ ಬಂಗಾರ ಇವು ಏನ್ರಿ ಆಧಾರ ಇದ್ರೆ ಅದರ ಎಸ್ಟಿಮೇಟ್ ಮೇಲೆ ಹಾಕ್ತೀವ್ರಿ ಇದೆಂತ ಬರಗಚ್ಚ ಬ್ಯಾಂಕ್ ರೀ ಹೊಲ ಮನಿ ಬಂಗಾರ ಆಧಾರ ಇಟ್ರೆ ನಮ್ಮ ಊರಾಗ ಬೇಡ ಸಾಲ ಕೊಡ್ತಾರಲ್ರಿ ನಮ್ಮ ಬಡ್ಡಿ ಬಹಳ ಕಮ್ಮಿ ಐತ್ರಿ ಹೌದು ಬಿಡ್ರಿ ಏನೇನು ಆಧಾರ ಏನೇನು ತರ್ಬೇಕ್ರಿ ನಿಮ್ಮ ಉತ್ತಾರ ಜಮೀನ್ದಾರ ಉತ್ತಾರ ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ ರೇಷನ್ ಕಾರ್ಡ ನಿಮ್ಮ ಒಂದು 20 ಫೋಟೋ 20 ಫೋಟೋ ರೀ 20 ಫೋಟೋ ತಗೊಂಡು ನಾನು ಬ್ಯಾಂಕ್ ತೆಗೆದು ಫೋಟೋ ಸ್ಟುಡಿಯೋ ಮಾಡ್ಬೇಕಂತ ಮಾಡ್ರಿ ನಮ್ಮ ಬ್ಯಾಂಕಿಗೆ ಅಷ್ಟು ಬೇಕಾಕವ್ ರೀ ನಿಮಗೆ ಲೋನ್ ಬೇಕೋ ಬೇಡೋ ಏ ಬೇಕು ಬೇಕು ರೀ ಹಂಗಾದ್ರೆ ತಗೊಂಡು ಬರ್ರಿ ಮತ್ತೆ ಆತ ಆತ ಹೇಳ್ರಿ ಬರ್ತನಾಳ್ರಿ ಏನ್ ರಾಜ ಹುಲಿ ಯಾಟ್ ಹುಡುಕಾಡ್ಬೇಕ ನಿನ್ನ ಯಾರನ್ನ ನನ್ನ ಹುಡುಕಾಡ್ರಿ ಎಟ್ಟರೇ ಬಂದು ಹುಡುಕಾಡ್ತಾರಪ್ಪ ನನ್ನ ಅವನು ನೀ ಹುಡುಕಾಡೋಕೆ ಏನಿದೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಸಾಕಾಗಿ ಹೋಗಿತ್ತು ನನಗೆ ಅಷ್ಟು ಹುಡುಕಾಡ್ತಾರ ನಿನ್ನ ಹಂಗ್ಯಾಂಗ ಅಷ್ಟು ವರ್ಚಸ್ ಐತೆ ರೀ ನಂದು ನೀ ಯಾಕೆ ಅವ್ರ ಕೈಯಾಗಿನ ತಪ್ಪಿಸ್ಕೊಳಕ್ ಹೋಗ್ತಿ ರೆಸ್ಟ್ ಬೇಡಲ್ಪ ನಮಗ ಅವನು ನೀ ಊರು ಉಸಾಬ್ರಿ ಮಾಡಿ ಮಾಡಿ ಸಾಕಾಗಿದ್ದ ನನಗೆ ಅದಕ್ಕೆ ಒಟ್ಟು ಯಾರ ಕೈಗೂ ಸಿಗಂಗಿಲ್ಲ ನಾವು ಹಿಂಗೆ ಬರೀ ಪರಬರಿ ನಾಡಿರ್ತೀನಿ ಒಟ್ಟು ಅಡವ್ಯಾಗ ಇಕ್ಕರೆ ಎಲ್ಲಿ ಬಿಡ್ತಾರ ಈ ಮಗನ ಸಾಲ ಕೊಟ್ಟವ್ರು ಓದ್ ಕಟ್ಟತ್ತಾರು ಈ ಮಗನ ಹಕ್ಕಿ ಕಟ್ಟಿ ಇವಾಗೇನು ಗೊತ್ತತಿ ಏನಂದಿ ಮಗ ರಾಜಾ ಹುಲಿನ ಓದ್ ಕಟ್ತಾರ ಹೌದು ಮತ್ತ ಈಗ ಸದ್ದ ರಾಜಾ ಹುಲಿನ ಸಾಲಗಾರ ಸಂಘದ ಚೇರ್ಮನ್ ಮಾಡವ್ರದಾರ ಬಿಗಿದ ಕಟ್ಟಾರ ಅವರು ಹೌದು ಮತ್ತ ಚೇರ್ಮನ್ ಆಗುದಂದ್ರೆ ಹಂಗೈತೇನಪ್ಪ ಹೋಗ್ಲಿ ಬಿಡು ನೀ ಯಾಕೆ ನಾನು ಹುಡುಕಿಕೊಳ್ಳಾಗ್ತಿದ್ದಿ ಏನ್ ನಿಂದೆ ಕೆಲಸಿತ್ತೋ ಏನು ಬೇರೆದವ್ರು ಯಾರು ಹಿಡ್ಕೊಂಬಾ ಅಂತೇಳಿ ನಿನ್ ಕಳಿಸಿದ್ರು ಏ ಮರ ಮಂದಿ ಉಸಾಬ್ರಿ ನಾಯಕ್ ಮಾಡ್ಲಾಕ್ ಹೋಗ್ಲಿ ಅವರು ನಂದ ಕೆಲಸ ಇತ್ತು ನಿನ್ ಕಡೆ ಅದಾವ ನಿ ಮತ್ತ ನಮ್ಮ ಗಿರಿಕೊಂದು ಬಾಳ ಅದಾವ ಅದಕ್ಕೆ ನಿನ್ನ ವಸೀಲಿ ಹೆಚ್ಚಿ ನನ್ನ ಕೃಷಿ ನನ್ನ ಕಸಿ ಕೇಳೋದ್ರೆ ಏನ್ ಮಾಡುದು ಅದು ಹೋಗ್ಲಿ ಬಿಡು ಏನ್ ಕೆಲಸ ಇತ್ತು ಹೇಳ ಏನಿಲ್ಲ ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನಗೆ ಲೆಕ್ಕದಂಗೆ ಹೇಳ ಅವನು ಇಡೀ ಊರಿಗೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಮತ್ತೆ ನಿನಗೆ ಹೆಲ್ಪ್ ಮಾಡೋದಿಲ್ಲ ಏನಿಲ್ಲ ಬರಗಚ್ಚ ಬ್ಯಾಂಕ್ನಾಗ ಒಂದಿಟ್ಟು ಲೋನ್ ತೆಗೆಸೋದನ್ನ ಅದಕ್ಕೆ ನೀವು ಸ್ವಲ್ಪ ಜಾಮೀನು ಆಗ್ಬೇಕಾಗಿತ್ತು ನಾ ಅವನ ಬಂದು ಹೆಚ್ಚಲಿ ಎಂಟ್ರದಾರ್ದಿ ಏನು ಬೇಕಾದ ಮಾಡಕ್ರಿ ಆದ್ರ ಜಾಮೀನು ಆಗ್ಬಿಡತ್ತೆ ಹೇಳಪ್ಪ ನಮ್ಮ ಮನ್ಯಾಗ ಹಂಗೆ ಮಾಡ್ಬಿಡಪ್ಪ ಭಾಳ ಅರ್ಜೆಂಟ್ ಐತಿ ಇದೊಂದು ಮತ್ತು ರೊಕ್ಕ ಇವೆರಡು ಬಿಟ್ಟು ಏನು ಬೆಕ್ಕದ ಹೆಲ್ಪ್ ಕೇಳಿ ದೋಸ್ತ ಅವನು ಅವನು ಸದ್ದೆ ಮಾಡ್ತಾನೆ ಆದರೆ ಇದ್ರ ಮಾತ್ರ ಮಾಡೋದಾಗುದಿಲ್ಲಪ್ಪ ಹೆಂಗ್ ಮಾಡೋದಿನ್ನ ಮದು ನೀರ್ ಯಾಕಿನ್ ಜಮೀನು ಏ ಮರ ನೀ ಕೇಳುಕಿತ್ತ ಮೊದಲ ಹಾಕಿನ್ನೇ ಜಾಮೀನು ಆದ್ರೆ ಏನ್ ಮಾಡುದು ನನ್ನ ಹೆಸರಲ್ಲಿ ಜಮೀನ ಇಲ್ಲ ಆ ತಳಪ್ಪ ಮತ್ತಾರ ನೋಡ್ತಾನ ರಜಾವಲಿ ಹಾ ಏನ್ರ ಸ್ವಲ್ಪ ತಗೋತಿರ ಏನ ಹೊರಕೋಟ ಹಾ ಹೊರಕೋಟ ಸ್ವಲ್ಪ 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 ಇದೆಯಾ ಮರ ಒಟ್ಟ ವರ್ಕೌಟ್ ಮಾಡಿ 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 ಸಾಕಾಗಿತ್ತು ಅವನು ಯಾಕಂದ್ರೆ ನನ್ನ ಹೆಲ್ಪಿಂಗ್ ನೇಚರ್ ಬರೀ ಭಾಳ ಇದೆಯಾ ಅದಕ್ಕೆ ಒಟ್ಟ ನಮ್ಮ ಭಕ್ತರು ಭಾಳ ಅದಾರ ಎಲ್ಲರೂ ಕಳಿಸಿ ಒಟ್ಟ ಬಡಾಗಿಲ್ಲಪ್ಪ ಒಂದು ಸ್ವಲ್ಪ ಸ್ವಲ್ಪ ತಾರು ಎರಡೆರಡು ಕ್ವಾರ್ಟರ್ ಬಡಿಸ್ತಾರೆ ಹಿಂಗಾಗಿ ಒಟ್ಟ ಸ್ವಲ್ಪ ವರ್ಕೌಟ ಇರಬಿಡ ಪಾಪಡಿ ಇಟ್ಟೆಲ್ಲ ಕೇಳ್ಕೊಳತ್ತಿದ್ವಲ್ಲ ನಾವು ಏನರ ಕಸ್ಬೋದು ವರ್ಕೌಟ್ ಮಾಡ್ಲಿಕ್ಕಂದ್ರೆ ನಿನ್ನ ಮನಸ್ಸಿಗೆ ನೋವು ಆಗ್ಬಾರ್ದಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ವರ್ಕೌಟ್ ಮಾಡ್ನ ಯಾಕೋ ಮಾಡ್ಯ ಹೌದು ಮಗನ ಜಾಮೀನ್ ಆಗ ಮನಸ್ಸಿಗೆ ನೋವು ಆಗಲಿಲ್ಲ ಈಗ ಆಗ್ಬಾರ್ದನ ಹಂಗಾದ್ರೆ ಶಿವನ್ ದಾಬಾಕ್ ಹೋಗೋಣ ಏ ಒಟ್ಟಲ್ಲಿ ಬೇಡ
ಅಲ್ಲಿ ಹೋದ್ನಿತ್ರಿ ನಮ್ಮ ಗಿರಿಕಿಗಳು ಬಾಳ ಇರ್ತಾವ. ಒಟ್ಟ ಅವ್ರು ನನ್ನ ಬಿಡಾಗಿಲ್ಲಪ್ಪ. ಏನ್ ಮಾಡ್ತಾರ? ನಂದು ಕುಡಿ, ನಿಂದು ಕುಡಿ, ನಂದು ಕುಡಿ, ಈಗ ನಿಂದ ಕುಡಿ, ಮತ್ತೆ ನಿಂದ ಯಾವಾಗ ಕುಡಿದಪ್ಪನ ಇರ್ಲಿ, ಇವತ್ತೊಟ್ಟು ನೀನು ಕೂಡ ಮಾಡಿಬಿಡ್ನೋದು. ಯಾಕಂದ್ರೆ ಬಹಳ ಪ್ರೀತಿಯಿಂದ ಕರೆದಿಲ್ಲ ಪಾಪ, ನಿನ್ನ ಮನಸ್ಸಿಗೆ ನೋವು ಆಗಬಾರ್ದಲ್ಲ. ಹಂಗಾದ್ರ ಆ ಕಡೆ ತರಿಸ್ಬಿಡೋಣ, ಬರ್ಬರಿ ಕೂತ್ ಕುಡಿನವಪ್ಪ. ಮಲು ಹೇಳು, ಹೋಗಿ ಬರ್ತೀಯ? ನೀವ್ ಇಲ್ಲೇ ಇರ್ತೀರ? ಎಲ್ಲಿ ಇರ್ತೀರಿ? ಪಟ್ನ ಹೋಗು, ಶಿವಂದ ಅವ ನನ್ನ ಹೆಸರು ಹೇಳ. ನಾಕರದು ಅಂತ ತಗೊಂಬ. ನಾಕರದಿನ ಮಾಡ್ತಿ? ನಾಕರ ತಗೊಂಡೇನಿ ಕಿವಿ ಹಾಕೊಳ್ದಾರೆ. ನಾಕುರಿ ನಾಕುರಿ ಅಡ್ಡ ತರಿಸ್ಬಿಡ್ಲ. ನಾಕುರಿ ಅಡ್ಡ ಅಡ್ಡ ತರಿಸ್ಬಿಡ ಅಂದ್ರೆ ಬರ್ಬರಿ ಯಾಕಂತ ತಗದ. ನೀವ್ ಇಲ್ಲೇ ಇರ್ತೀರ? ಅದು ಒಂದ್ ಕೆಲಸ ಮಾಡ, ಶಿವಂದ ಹೋಗು, ಅಣ್ಣ ಹೇಳ್ಯಾನ ಅಂತ ಹೇಳಿ ಅಡ್ಡ ನಾಕರು ಕೊಡಕ್ ಹೇಳ. ಗ್ಲಾಸ ನೀರ ತಗೊಂಬಂದು ಇಲ್ಲೇ ಇರ್ತೀರ ನೀವು? ಹಾ, ಇಲ್ಲಿಲ್ಲ, ನಮ್ಮ ದನ ಕಟ್ಟು ದಾಬಾಕ್ ಬಂದ. ಆಯ್ತಾ? ಏ ಮದಪ್ಪ, ಮತ್ ನಾವ್ ಅದ್ರ ತೊಟ್ಟ ಯಾರಿಗೆ ಹೇಳಕೂಡ? ಇಲ್ಲ ಇಲ್ಲ, ಎಲ್ಲ ನಮ್ಗೆ ಇರಕ್ಕೆ ಅಲ್ಲಿ ಬರ್ತ ಹೇಳಂಗ. ಅಲ್ಲಿ ದನ ಕಟ್ಟು ದಾಬಾಕ ಬರ್ತಾನ, ಜಲ್ದಿ ಬಾ ಮತ್ ನೀ. ಹಾ, ಇಂತ ನಾವು ಇಲ್ಲಿ ನಿಂದ್ರು ಆಗದಕ್ಕ? ಹಾ, ಇಲ್ಲಿ ನಿಂದ್ರು ಬಾಯ್ ತಗೊಂಡ್. ಅಣ್ಣ, ಇವ್ನು ನಿನಗ ಜಾಮೀನ್ ಆಗುದಿಲ್ಲ ಅಂದಲ್ಲ, ಅದ ನನ್ ಬಹಳ ಕೆಟ್ಟ ಟೆನ್ಷನ್ ಆಗ್ಯಾನ. ಹಿಂಗ್ ಫುಲ್ ಆಗೇನಿ ನಿನ್ ಮ್ಯಾಲ ನಿನಗ ಜಾಮೀನ್ ಆಗು ಸಂಬಂಧ ಹತ್ತೆ ಹೊಲ ತಗೊಂಡತ್ತೇನ ಅವನ. ಮೂತ್ಕಟ್ಟ ಮಾರ್ಯಾವನ, ನೀ ಹೊಲ ಯಾಕೆ ತಗೊಳ್ಬೇಕು ಅಲ್ಲಿ ಹೇಳ? ನಿನಗ ಒಟ್ಟು ಜಾಮೀನ್ ಹಾಕ ಕಟ್ಟಲ್ಲ. ಜಾಮೀನ್ ಹಾಕ್ತಾವ್ರ ಸಾಕುಪ್ಪ, ನಂದು ಮತ್ತೇನಿಲ್ಲ. ಏ ಮರ, ಬರೀ ಜಾಮೀನ್ ಅಟ್ಟ ಯಾಕೆ? ಅವನು ನಾ ಬ್ಯಾಂಕ್ ನಿನ್ನ ಹೆಸರು ಮೇಲೆ ಮಾಡಿಸ್ಬಿಡ್ತೀನಿ ನಡಿ. ಹೌದ್ರಿ ಮಗನ, ಹೌದು ಜಾಮೀನ್ ಹಾಕ್ತಾನತ್ತ ಮಗ, ಜಾಮೀನ್ ಜಾಮೀನ್ ಆಗತ್ತ. ತಾರ್ತನ ಮುಂದೆ ಕೂತ ಲಬ್ಬಿ ಕುಟ್ಟ್ಯಾನು, ಮನೆಯಲ್ಲಿ ಬೇಯ್ತಾರ ಅಂತ ಹೇಳ್ಯಾನ ಮಗ. ಈಗ ಬ್ಯಾಂಕನ ಅವನ ಹೆಸರಲ್ಲಿ ಹಾಕ್ತಾನತ್ತ ಬ್ಯಾಂಕ್. ಅದಕ್ಕೆ ಹಿರಿಯರು ಮಾತು ಹೇಳ್ಯಾರ ಸುಳ್ಳು ಅಲ್ಲ, ಉಚ್ಚಿ ಕುಡ್ದ ಅವ್ರ ಇಚ್ಚಿ ಮಾತಾಡ್ತಾರು ಅಂತ ಹೇಳಿ. ಏ ಹುಚ್ಚೋಳಿ ಮಗನ, ನಿನಗಿರತ್ತಿರಿಯಾಗಿ ಸುಮ್ ಕೊಡ್ರಿ ಹೇಳ. ಏ ಅಣ್ಣ, ನಿನಗೆ ಇಷ್ಟು ಅರ್ಜೆಂಟ್ ಲೋನ್ ಎದಕ್ಬೇಕಾಯ್ತು ನನಗೆ ಹೇಳಿ. ನನ್ನ ಹೆಂಡತಿಗೆ ಮೈ ಮ್ಯಾಗ ಬಂಗಾರ ದಾಗಿನ ಬೇಕು, ಮೂಗಿಗೆ ನತ್ತಿನ ಮುತ್ತ, ಕುತ್ತಿಗೆ ಪುತ್ತಳಿ ಸರ, ಕೈಗೆ ಬಂಗಾರ ಬಳಿ, ಕಿವಿಗೆ ಬುಗಡಿ ವಾಲಿ ಜುಮಿಕಿ ಇವೆಲ್ಲ ಮಾಡಿಸಿ ತಂದು ಹಾಕಿದಾಗ ನಾ ಊಟ ಮಾಡಕ್ಕೆ ಹಠ ಹಿಡ್ದಾಳು. ಭಾಷೆ ಬೇಡೈತೆ ಪಯ್ಯ. ಹಂಗಾದ್ರೆ ಉಪ್ಪಾಸ ಸಾಯ್ತಿತ್ತ ಅದಕ್ಕೆ ನಮ್ಮ ಮಗಳು. ನೀ ಒಂದು ಕೆಲಸ ಮಾಡಪ್ಪ. ಏನ್ ಮಾಡ್ಲಿ? ಏನ್ ಮಾಡಕ್ ಏನೈತಿ? ಸಾವಿರ ಎರಡ್ ಸಾವಿರ ರೂಪಾಯಿ ಖರ್ಚು ಮಾಡಿ ಡುಪ್ಲಿಕೇಟ್ ಬಂಗಾರ ತಂದು ಹೋಗುದು ಬಿಡ. ಅದ ಓರಿಜಿನಲ್ ಅತ್ತ, ತಿಳಿದು ಊಟ ಮಾಡಿ ಮಣ್ಕೊಂಡ್ ಬಿಡ್ತೈತೆ ಅದು ಹುಡುಗಿ. ಏ ಹೊಸೊಳೆ ಮಗನ, ಡುಪ್ಲಿಕೇಟ್ ತಂದು ಹಾಕಿ ಮಾಡಿಸಿ ಹಾಕಾಡ ಚಿಲ್ಲರ ತಿಳ್ಕೊಂಡೇನ್ ತಂದ್ರ? ಪ್ಯೂರ್ ಒರಿಜಿನಲ್ ಬಂಗಾರ ಸಾಮಾನ ತಂದು ಆಕಿ ಮೈ ಮೇಲೆ ಹಾಕಿ ಆಕಿನ ಸಿಂಗಾರ ಮಾಡಿ ಮಾಡವನ. ಏ ಏನ ಊಟ ಊಟ ದೊಡ್ಡ ಗುರಿಪ್ಪ ಇದೆ ದೋಸ್ತ. ನಾನು ಬಂಗಾರದಾಗಿನ ತಂದು ನಿನ್ನ ಮೈ ಮೇಲೆ ಹಾಕಿ ಊಟ ಮಾಡ್ತ ಪ್ರತಿದಿನ ಮಾಡಿ ಬಂದ ಮತ್ತೆ. ಏ ದೋಸ್ತ, ಒಟ್ಟ ನಾ ನಿಮ್ಮಿಬ್ಬರು ಒಟ್ಟು ಉಪವಾಸ ಕಿಡೋದ್ರ ಮರಸು ಒಪ್ಪು ಅಂತಪ್ಪ. ನಾವು ಸದ್ದ ಹೋಗು ಬ್ಯಾಂಕಿಗೆ ಹೋಗಿ ಲೋನ್ ಹಾಕ್ಸ್ಕೊಳ್ದು ಬಂಗಾರದಾಗಿ ತರದು ನಮ್ಮ ಒಯ್ನಿ ಮೈ ಮೇಲೆ ಹಾಕುದು. ಯಾಕೋ ಮಾಡೋರ ಮಾಡುದು ಮತ್ತೊಂದು ಬ್ಯಾಂಕ್ ಸಾಲ ಹಚ್ಚಿವ್ರಿ ನಿಮ್ದು ಹರಿತೀರಿ. ನೀವು ಮತ್ ಸಾಲ ಹಾಕ್ತೀರಿ ಆ ಬ್ಯಾಂಕಿಂದ ಹರಿತೀರಿ. ಹರಿದು ಬಿಟ್ರೆ ನಮ್ಗೆ ಬೇರೆ ಕೆಲಸನೇ ಇಲ್ಲ. ಸಾಲ ಹರಿಯೋರ್ ನೀವು ಸಾಲ ಹಾಕಂಗಿಲ್ಲ.
ಅಲ್ರಿ ನಿಮ್ದೇನು ಉತ್ಪನ್ನ ಇಲ್ಲ, ಉದ್ಯೋಗ ಇಲ್ಲ, ಬಿಸ್ನೆಸ್ ಇಲ್ಲ, ಸಾಲ ಹಾಕಿ ಸಾಲ ಹರಿಯವ್ರ ನೀವು. ನಮ್ಮ ಸಾಲ ಹರಿಲಿಕ್ಕಂದ್ರೆ ನಾವೇನು ಕಿತ್ಕೋತ ಬೆನ್ನು ಹತ್ತೇ? ನಮ್ಮ ಬರ್ಗಸ್ ಬ್ಯಾಂಕ್ನ್ಯಾಗ ನಿಮ್ಮಂಥವ್ರಿಗೆ ಸಾಲ ಕೊಡೋಂಗಿಲ್ಲ, ಹೇಳ್ರಿ ನೀವು. ನಾವಂದ್ರೆ ನಿಮ್ಗೆ ಗೊತ್ತಿಲ್ಲ, ಈ ಊರಾಗ ನಾ ಚೇರ್ಮನ್ದಲ್ಲಿ ಚೇರ್ಮನ್, ಈ ಊರಾಗ ಚೇರ್ಮನ್ ಇರ್ಬೇಕು, ನಾನು ಈ ಬ್ಯಾಂಕಿನ ಚೇರ್ಮನ್ ಅಂತ ಚೇರ್ಮನ್. ಉತ್ತಾರ ಜಾಮೀನ್ದಾರ ಆಧಾರ ತಗೋದ? ನಿಮ್ದೇನು ಆಧಾರು ಬೇಡ, ಚಾದರು ಬೇಡ, ವ್ಯವಹಾರದಾಗ ಸರಳ ಇದ್ದವ್ರು ಬೇಕು ನಮ್ಮ ಹಂತೇಲಿ. ನಿಮ್ಮಂಥವ್ರಿಗೆ ಸಾಲ ಕೊಟ್ರ ನಮ್ಮ ಬರ್ಗಟ್ ಬ್ಯಾಂಕ್ ಹೋಗಿ ಬರ್ಗಟ್ ಬ್ಯಾಂಕ್ ಆಗಿತ್ತು. ಇದೊಂದು ಸಲ ಸಾಲ ಹಾಕಿ ನೋಡ್ರಿ ನೀವು, ನಮ್ಮ ಹುಡುಗಾರ ಕೊಟ್ಟ ಬೆನ್ನು ಹತ್ತಿರಿ. ಯಾಕ್ರಿ ಸಾಲ ಹಾಕ್ಲಾಕ? ಅದಕ್ಕೆ ನಿಮ್ಗೆ ಸಾಲ ಕುಡಿದು ಬೇಡ, ಹುಡುಗ್ಯಾರ ಕೊತ್ತು ಬೆನ್ನು ಹತ್ತುದು ಬೇಡ. ಎಲ್ಲಿ ಹೆಂಗಿರ್ಬೇಕು ನಮ್ಗೆ ವ್ಯವಹಾರ ಜ್ಞಾನ ಇಲ್ಲಿ, ನಿಮ್ಗೆ ಕುಡಿದು ಬ್ಯಾಂಕಿಗೆ ಬಂದ್ರಿ ಹೇಳ್ರಿ. ಸಾಹೇಬ್ರ ಒಟ್ಟು ಸಾಲ ಹಾಕೊಂಡ್ರೆ ನಮಗೆ ಫುಲ್ ಟೆನ್ಷನ್ ಮಾಡಿದ್ರಿ ನೀವು. ಯಾ ಟೆನ್ಷನ್ ಅಲ್ಲ, ಏನಾಯ್ತು ನಮ್ದು ಐತಿಲ್ಲ ನಾಲ್ಕೂರು ಎರಡು ತರಿಸಿದು ಫುಲ್ಲು ವರ್ಕೌಟ್ ಮಾಡೋದು, ಬೇರೆ ಬ್ಯಾಂಕಿಂಗ್ ಪ್ಲಾನ್ ಹಾಕುದು. ಏ ಹುಕ್ಕುಳಿ ಮಗನ, ವರ್ಕೌಟ್ ಅಂತ ಹೇಳಿ ಎಲ್ಲ ಕೆಲಸ ನಮ್ದು ಉಪರಾಟಿ ಮಾಡಿಬಿಟ್ನಿ. ನಿನ್ ಬೆನ್ನ ಹತ್ಕೊಂಡು ಬಂದ್ರೆ ನಮ್ದು ಯಾವುದೇ ಕೆಲಸ ಆಗಂಗಿಲ್ಲ, ಮತ್ತು ನಾಲ್ಕು ಹೇಳಿ ಮಗ. ಏ ಇವ್ನ್ ಬೆನ್ ಹತ್ಕೊಂಡು ಬರಕ್ ಹೋಗ್ಬೇಡ, ಯಾವ್ದು ಕೆಲಸ ಆಗಂಗಿಲ್ಲ. ನೀ ಬಾಳ ಸಾಧು ಸುಳಿ ಮಗ ನೋಡಪ್ಪ, ನಾಲ್ಕರಾಗ ಮೂರ್ ನೀನ ಕುಡಿದಿ ಮಗನ. ಏ ಹೇಳಿ ನೀವು, ಇದು ನೀನು ಬ್ಯಾಂಕಕ್ಕೆ ತಿಳ್ಕೊಂಡ್ರ ಭಾರತಕ್ಕೆ ತಿಳ್ಕೊಂಡ್ರ ಹಂಗಾದ್ರೆ ಸಾಲ ಕೊಡಕ್ಕೆ ಕೊಡಂಗಿಲ್ಲ ಹೋಗ್ರಿ. ಮಾತಾಡ್ರಿ ಬರ್ತೇವ್ ನೋಡ್ರಿ. ಅಯ್ಯೋ ಯಾಕ್ರಿ ಯಾಕೋ ಒಂಥರ ಮಾರಿ ಸಪ್ ಮಾಡಿರಲ್ರಿ? ಬ್ಯಾಂಕ್ನ್ಯಾಗ ಸಾಲ ಹಾಕುದಿಲ್ಲ ಅಂದಾರ, ನನಗೆ ಭಾಳ ಟೆನ್ಷನ್ ಆಗೈತಿ. ಹಾಕ್ಲಿಕ್ಕೆ ಬಿಡ್ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ, ಊಟ ಮಾಡೋಣ ಬರ್ರಿ. ಏ ಹೇ ನಿನಗೆ ಬಂಗಾರದ ಆಗಿನ ಮಾಡಿ ಸಾಕುತ್ತಾನ, ನಾ ಊಟನ ಮಾಡಂಗಿಲ್ಲ. ನನ್ಗೆ ಬೇಡ್ರಿ ಬಂಗಾರ. ಯಾಕೆ ಬಂಗಾರಕ್ಕಿಂತ ಹೆಚ್ಚಿನ ಗಂಡು ನೀವು ಇರೋಕ್ಕಾಗಲಿ, ಬಂಗಾರ ತಗೊಂಡು ನಾ ಏನು ಮಾಡ್ರಿ? ನಿಮ್ಮ ಪ್ರೀತಿ ಒಂದಿದ್ರೆ ಸಾಕ್ರಿ. ಈ ಮಾತು ನೀ ಕರೆ ಕರೆ ಹೇಳ್ತಿ? ಕರೆ ಕರೆ ಇನ್ ಮುಂದೆ ನಿಮ್ಮ ಜೋಡಿ ಜಗಳ ಮಾಡಂಗಿಲ್ಲ, ನಿಮ್ಮ ಮನಸ್ಸಿಗೆ ನೋವು ಮಾಡಂಗಿಲ್ಲ, ಇನ್ಮೇಲೆ ಇಬ್ರು ಹೊಂದ್ಕೊಂಡು ಚೆನ್ನಾಗೆ ಸಂಸಾರ ಮಾಡೋಣ್ರಿ. ಅರಳ್ಯಾವ ಮಲ್ಲಿಗೆ ಕರೆದಾವ ಕ್ಯಾರಿಗೆ ಮುಡಿಬಾರ ನನ್ನ ರಸಿ, ಕೋಗಿಲಿಯು ಕೂಗೈತಿ ಆ ಮುಗಿಲು ಬಾಗೈತಿ ಕುಡಿಬಾರ ಮನ ಬೆರಸಿ ನಾ ಸರದಾರ ನೀ ಕೈತಾರ ಜೋಗ ಬ್ಯಾಡ ದೂರ ನಾನು ನೀನು ರಾಜ ರಾಣಿಯಂಗ ಮೆರೆಯೋಣ ರಾಜ ರಾಣಿಯಂಗ ಮೆರೆಯೋಣ.